वहाँ से भी इंशाल्लाह क्या होगा। दो हाथ पकड़ा ಅಲ್ಲಿ ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಬೆಂಕಿಯಾಗಿ ಅದರಲ್ಲಿ ಒಂದು ಆಸಿಫ್ ಪಾಷಾ ಅಂತ ಒಬ್ಬರು ಅವ್ರದ್ದು ಕಾರ್ಪೆಂಟರ್ ಅಂಗಡಿ ಇತ್ತು. ಸೊ ಆ ಅಂಗಡಿಯಲ್ಲಿ ಸುಮಾರು ಒಂದು 7 ಲಕ್ಷ 8 ಲಕ್ಷ ಹತ್ರ ಮೆಟೀರಿಯಲ್ ಇತ್ತು. ಈ ಬೆಂಕಿ ಆಗಿರೋದ್ರಿಂದ ಅವ್ರಿಗೆಲ್ಲ ನಷ್ಟ ಆಗಿದೆ. ಅಕ್ಕಪಕ್ಕ ಬಿಲ್ಡಿಂಗ್ನವ್ರಿಗೂ ಸ್ವಲ್ಪ ಡ್ಯಾಮೇಜಸ್ಸು ಆಗಿದೆ. ಸೊ ಅದರಲ್ಲಿ ನಾವು ಕಂಪ್ಲೇಂಟು ಮಾಡಿದ್ದೀವಿ, ಎಫ್ ಐ ಆರು ಆಗಿದೆ, ನಮ್ಮ BBMP ಅರ್ಜಿನೂ ಕೊಟ್ಟಿದ್ದೀವಿ. ಸೊ ಇವ್ರಿಗೆ ಪರಿಹಾರ ಏನಾದರೂ ಕೊಡಬೇಕು, ಸಿಗಬೇಕು ಅಂತ ಪ್ರಯತ್ನವನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಆದರೆ 8-10 ದಿವಸ ಆಗಿದೆ, ಒಂದು ವಾರ ಮೇಲೆ ಆಗಿದೆ. ಸೊ ಇವತ್ತವರೆಗೂ ಏನು ಅದು ಸರಿಯಾದ ರೀತಿಯಿಂದ ನಮಗೆ ಉತ್ತರ ಸಿಕ್ಕಿಲ್ಲ. ಸೊ ನಾನು ನಮ್ಮ ಕುಟುಂಬದವ್ರದಿಂದ ಇವತ್ತು ಏನು ಇವ್ರು ಆಸಿಫ್ ಪಾಷಾ ಅವರು ಕಷ್ಟದಲ್ಲಿದ್ದಾರೆ, ಇವ್ರು ಮನೆ ನಡೆಸಬೇಕಾಗಿ ಜೀವನ ನಡೆಸಬೇಕಾಗಿರೋ ಇದರಲ್ಲೇ. ಸೊ ಇವೆಲ್ಲ ಈ ಲಾಸ್ ಆಗಿ ಬರ್ನ್ ಆಗಿ ಏನು ವ್ಯಾಪಾರ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಸೊಡಿ ಈ ಪಿಕ್ಚರ್ಸು, ಕಿಟಕಿ ಬಾಗಿಲು ಇವೆಲ್ಲ ಬರ್ನ್ ಆಗಿರೋದು. ಸುಮಾರು ಒಂದು 7 ಲಕ್ಷ ಮೇಲೆ ಇದೆ ಇದೆಲ್ಲ. ಡೀಟೇಲ್ಸ್ BBMP ಕೊಟ್ಟಿದ್ದೀವಿ. ಸೊ ನನ್ನ ಮನಸ್ಸಿಗೆ ಅನಿಸ್ತು, ಮಾನವೀಯತಾ ದೃಷ್ಟಿಯಲ್ಲಿ ಇವ್ರಿಗೆ ನಾನು ಸಹಾಯ ಮಾಡಬೇಕು ಅಂಥೇಳಿ ಇವ್ರ ಕುಟುಂಬ ಅವ್ರು ನಡೆಸ್ಬೇಕಂತಂದರೆ ಅವ್ರಿಗೆ ಮತ್ತೆ ಯಾರಾದರೂ ಸಹಾಯ ಮಾಡಬೇಕು, ಫಂಡ್ಸು ಬೇಕಾಗ್ತದೆ. ಸೊ ಅದರಿಂದ ಇವತ್ತು ನಾನು 1 ಲಕ್ಷ ರೂಪಾಯಿ ನನ್ನ ಪರ್ಸ್ನಲ್ ಮನೆ ಹಣದಿಂದ ಅವ್ರಿಗೆ ನಾನು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಮತ್ತೆ ಅವರು ವ್ಯಾಪಾರ ಮಾಡಲಿ.